ಇನ್ನು ಮುಂದಿನ ಸುದ್ದಿ ರಾಜಕೀಯ ಭಿನ್ನಮತಗಳನ್ನು ದೂರವಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡಬೇಕೆಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ ಸೂಚಿಸುವ ಬಗ್ಗೆ ಮಾತನಾಡಿದ ಅವರು ಅನೇಕ ಪಕ್ಷಗಳು ಬೆಂಬಲಿಸಿದ್ದು ಜೆಡಿಎಸ್ ನಿಂದಲೂ ನಾವು ಅಪೇಕ್ಷೆ ಮಾಡುತ್ತಿದ್ದೇವೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಬೇಕು ಇದು ಭಾರತಕ್ಕೆ ಎದ್ದು ನಿಂತು ಗೌರವ ನೀಡುತ್ತಿದ್ದಾರೆ ಇಂದು ಭಾರತಕ್ಕೆ ಎಲ್ಲರೂ ಎದ್ದು ನಿಂತು ಗೌರವ ನೀಡುತ್ತಿದ್ದಾರೆ ಅಂದ್ರೆ ಅದಕ್ಕೆ ಪ್ರಧಾನಿ ಮೋದಿ ಅವರೇ ಕಾರಣ ಹೀಗಾಗಿ ರಾಜಕೀಯ ಭಿನ್ನಮತಗಳನ್ನು ದೂರವಿಟ್ಟು ಬೆಂಬಲ ಕೊಡಬೇಕು ಇಂತಹ ಅಪೇಕ್ಷೆ ಅನೇಕ ರಾಜಕೀಯ ಪಾರ್ಟಿಗಳಲ್ಲೂ ಇದೆ ಈ ಅಪೇಕ್ಷೆಯನ್ನ ಜೆಡಿಎಸ್ ನಿಂದಲೂ ನಿರೀಕ್ಷೆ ಮಾಡುತ್ತೇವೆ ಎಂದರು ದೇಶದ ಉನ್ನತಿ ಬಗ್ಗೆ ಯೋಚಿಸುವ ರಾಜಕೀಯ ಪಕ್ಷಗಳು ಪ್ರಧಾನಿ ಮೋದಿ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಿವೆ ಎಂದು ಹೇಳಿದ ಶೋಭಾ ಕರಂದ್ಲಾಜೆ ನೂರನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಭಾರತ ವಿಶ್ವದಲ್ಲೇ ನಂಬರ್ ಒನ್ ಆಗಬೇಕು ಅಂತ ಪ್ರಧಾನಿ ಮೋದಿ ಆಸೆ ಪಟ್ಟಿದ್ದಾರೆ ಎಂದರು ನಿಜ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಷ್ಟೇ ಮುಖ್ಯ ಶೋಭಾ ಕರಂದ್ಲಾಜೆ ಅವರ ಮಾತಿನಲ್ಲಿ ಜೆಡಿಎಸ್ ನಿಂದ ಬೆಂಬಲವನ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಜೆಡಿಎಸ್ ಕೂಡ ಇದನ್ನು ಒಪ್ಪಿಕೊಂಡಿದೆ ಅನ್ನೋದು ಮೂಲಗಳ ಮಾತು ಯಾಕಂದ್ರೆ ಬೆಂಗಳೂರಿನಲ್ಲಿ 17 ಮತ್ತು 18ನೇ ತಾರೀಕು ಪ್ರತಿಪಕ್ಷಗಳ ಸಭೆ ನಡೀತಾ ಇದೆ ಆ ಸಭೆಗೆ ಜೆಡಿಎಸ್ ಅನ್ನು ಆಹ್ವಾನಿಸಿಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಲ್ಲಿಗೆ ಜೆಡಿಎಸ್ ನ ಬೆಂಬಲ ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಏನೊಂದು ಲೆಕ್ಕಾಚಾರ ಕೂಡ 66 ಸ್ಥಾನ ಕುಸಿತು ಜೆಡಿಎಸ್ ನ ಸಾಧನೆ ಕೂಡ 19 ಸ್ಥಾನ ಕುಸಿತು ಕಾಂಗ್ರೆಸ್ 135 ಸ್ಥಾನಗಳ ಪ್ರಚಂಡ ದಿಗ್ವಿಜಯ ಇಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಬಿಜೆಪಿ ಕೂಡ ಕಾಂಗ್ರೆಸ್ ಅನ್ನು ಎದುರಿಸೋದು ಕಷ್ಟ ಅದೇ ರೀತಿ ಜೆಡಿಎಸ್ ಕೂಡ ಕಾಂಗ್ರೆಸ್ ಗೆ ಇರುವಂತಹ ಸತ್ಯದ ಅಲೆಯಲ್ಲಿ ಕಾಂಗ್ರೆಸ್ ಅನ್ನು ಎದುರಿಸೋದು ಕಷ್ಟ ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಂದಾದಲ್ಲಿ ಕರ್ನಾಟಕದ ಮಟ್ಟಿಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಸದ್ಯ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ನೋಡೋದಾದ್ರೆ ಕಾಂಗ್ರೆಸ್ ನ ಸಾಧನೆ 2019ರಲ್ಲಿ ಒಂದೇ ಒಂದು ಅದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಡಿ ಕೆ ಸುರೇಶ್ ಇದ್ದಾರೆ ಇನ್ನೊಂದು ಜೆಡಿಎಸ್ ನಿಂದ ಒಂದೇ ಒಂದು ಸ್ಥಾನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಂಪಿ ಆಗಿದ್ದಾರೆ ಮತ್ತೊಂದು ಮಂಡ್ಯದಲ್ಲಿ ಸ್ವಾಭಿಮಾನಿಯಾಗಿ ಸುಮಲತಾ ಅಂಬರೀಶ್ ಅವರು ಗೆಲುವನ್ನು ದಾಖಲಿಸಿದ್ರು ಇದೀಗ ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ದಾರೆ ಆದರೆ 2019ರಲ್ಲಿ 25 ಸ್ಥಾನಗಳನ್ನು ಗೆದ್ದಂತ ಬಿಜೆಪಿ ಸದ್ಯ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಆ ಒಂದು ಪರ್ಸೆಂಟೇಜ್ ಅನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಸಾಧ್ಯನಾ ಅಥವಾ ಆ ಸಂಖ್ಯೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯನಾ ಸಾಕಷ್ಟು ಚರ್ಚೆ ನಡೀತಾ ಇದೆ ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸೋ ಲೆಕ್ಕಾಚಾರದಲ್ಲಿವೆ ಓಪನ್ ಅಂದ್ರೆ ಮೈತ್ರಿ ಮಾಡ್ಕೊಳ್ಳೋ ಸಾಧ್ಯತೆ ಹೀಗಾಗಿ ಜೆಡಿಎಸ್ ನ ಬೆಂಬಲವನ್ನ ಕೂಡ ನಾವು ಅಪೇಕ್ಷಿಸಿದ್ದೀವಿ ಅಂತ ಬಹಿರಂಗವಾಗಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ ಹೀಗಾಗಿ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಜೆಡಿಎಸ್ ನ ನಡೆ ಏನಾಗಿರುತ್ತೆ ಈಗ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋಗಿ ರೆಡಿ ಆಗಿದ್ದಾರೆ ಬಟ್ ಯಾವ ಲೆಕ್ಕಾಚಾರ ಏನು ಅನ್ನೋದು ಬಹಿರಂಗ ಆಗಬೇಕು ಅಧಿಕೃತವಾಗಿ